ಎತ್ತಿನಿಂದ್ಗೆ ಹಂಗ ಹಂಗೆ ಹಂಗೆ ಕೊಡ್ರಪ್ಪ ಕೊಡ್ರ ದಡ ದಡ ಎತ್ತಿದ್ಗಳು ಹಂಗೆ ಈಗ ಸರಿಯಾಗಿ ತಕೊಳ್ಳಿ ಮುಂಗ ಬಲ್ಗಾಲ್ ಮುಂದೆ ಕಾವ ಕರೆಕ್ಟ್ ಆಗಿ ವ್ಯಾಪಾರ ಮಾಡ್ತಾರೆ ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಕುಮಾರ್ ಅಂತ. ಕುಮಾರ್ ಅವರು ಯಾವ ಊರಿಂದ ಬಂದಿದ್ದೀರಾ? ನಮ್ದು ಹೆಚ್ ಬಳ್ಳೇಕೆರೆ ಸರ್. ಎಲ್ಲಿ ಬರುತ್ತೆ ಅದು? ಇದು ಚಿನಕುಳ್ಳಿಯಿಂದ 5 ಕಿಲೋಮೀಟರ್. ಓ, ಇಲ್ಲೇ ದೂರ ಪಕ್ಕನೇ ಇದೆ? ಹಾಂ, ಪಕ್ಕನೇ ಇದೆ. ಹಾಂ, ಎಷ್ಟೊತ್ತು ತಂದಿದ್ದೀರ ಅಲ್ಲಿ ಜಾತ್ರೆಗೆ? ನಾವು ಇಲ್ಲಿಗೆ 3 ಜೊತೆ ಹಾಕೊಂಡು ಬಂದಿದ್ದು. ಹಾಂ, ಅದರಲ್ಲಿ 1 ಜೊತೆ ಮಾರಿದ್ದೀವಿ. ಹಾಂ, 1 ಲಕ್ಷಕ್ಕೆ. ಹೌದಾ? ಹಾಂ, ಇನ್ನೆರಡು ಜೊತೆ ಇದೆ. 2 ಜೊತೆ ಇದೆ. ಹಾಂ, ಅದರಲ್ಲಿ ಇವು ಎಷ್ಟಲ್ಲಿ ಇದಾವೆ? ಇವು 70,000. ಇವು ಇನ್ನೂ ಅಲ್ಲಾಗಿಲ್ಲ ಸರ್. ಇನ್ನೂ ಅಲ್ಲಾಗಿಲ್ಲ. 70,000 ಹೇಳ್ತಿದ್ದೀರಾ? 70,000 ಕೊಟ್ಟು ತಂದಿದ್ದೀವಿ. ತಂದಿದ್ದೀರಾ? ನೀವು ಕೊಡೋ, ನೀವು ಹೇಳೋ ರೇಟು ಸರ್? ಈಗ ನಾವು 85,000 ಹೇಳ್ತಾ ಇದ್ದೀವಿ. ಹಾಂ, ಅಟ್ಲೀಸ್ಟ್ 80,000 ಮಾರಲೇಬೇಕು. ಅವಕ್ಕೆ ಏನು ರೇಟ್ ಹೇಳ್ತೀರಾ ಸರ್? ಅವಕ್ಕೆ 60,000 ಹೇಳ್ತಾ ಇದ್ದೀವಿ. ಹಾಂ ಹಾಂ, 55,000 ಕೊಟ್ಟು ತಂದಿದ್ದೀವಿ. ಓಕೆ. ಬೇರೆ ಯಾವ ಜಾತ್ರೆಗಳು ಹೋಗ್ತೀರಾ ಸರ್? ನಾವು ಯಮಗಿರಿಗೆ ಹೋಗ್ತೀವಿ. ಹಾಂ, ಮತ್ತೆ ಚುಂಚಿನ ಕಟ್ಟೆಗೆ ಹೋಗ್ತೀವಿ. ಹಾಂ, ಅದನ್ನ ಬಿಟ್ಟರೆ ಇದೇ ಲಾಸ್ಟ್ ಜಾತ್ರೆ ಬೇಬಿ. ಬೇಬಿ ಇವೇ ನಮ್ಗೆ ಹತ್ರ, ಇನ್ನು ಮಿಕ್ಕಿದ್ದೆಲ್ಲ ದೂರ. ಇಲ್ಲಿ ಬೇಬಿ ಯಾವ ದೇವಸ್ಥಾನ ಯಾವ್ದಿರೋದು ಇಲ್ಲಿ ಸರ್? ಇಲ್ಲಿ ಸಿದ್ದೇಶ್ವರ ಮತ್ತೆ ಮಾದೇಶ್ವರ ಅಂತ ದೇವರು ಇದೆ. ಓಕೆ ಓಕೆ. ಸೊ ಪ್ರತಿ ವರ್ಷ ಇಲ್ಲಿ ಭಾಳ ಭಾರಿ ಜಾತ್ರೆ ನಡೀತಾ ಇಲ್ಲಿ ಸರ್? ಇಡೀ ನಮ್ಮ ಕರ್ನಾಟಕಕ್ಕೆ ಹೇಳ್ಬೇಕು ಅಂದ್ರೆ ಈ ಜಾತ್ರೆನೇ ತುಂಬಾ ಫೇಮಸ್. ಪ್ರತಿಯೊಂದು ಜೊತೆ ಯಾವ ಸೆಲೆಕ್ಷನ್ ಬರುತ್ತೆ ಅವಕ್ಕೆಲ್ಲ ಇಲ್ಲಿ ಪ್ರೈಸ್ ಕೊಡ್ತಾರೆ. ಈ ಜಾತ್ರೆಯಲ್ಲಿ ಪ್ರೈಸ್ ಕೊಡೋಷ್ಟು ಬೇರೆ ಯಾವುದೇ ಜಾತ್ರೆಯಲ್ಲಿ ಕೊಡಲ್ಲ. ಹೌದಾ? ಅದರಿಂದ ನಮ್ಗೆ ಇಲ್ಲಿ ಹತ್ರದಲ್ಲಿರುವಂತ MLA ಮತ್ತೆ MP KS ಪುಟ್ಟಣ್ಣಯ್ಯರು MLA, CS ಪುಟ್ಟರಾಜ್ ಅವರು MP, ಅವರಿಬ್ರು ಭಾರಿ ಸಹಕಾರ ಮಾಡ್ತಾರೆ. ಇಲ್ಲಿ ಬಂದಂತ ರೈತರುಗಳಿಗೆಲ್ಲ ತುಂಬಾ ಅನುಕೂಲ ಮಾಡ್ಕೊಡ್ತಾರೆ. ಅದರಿಂದ ನಾವು ನಮ್ಗೆ ಈ ಜಾತ್ರೆನೇ ತುಂಬಾ ಫೇಮಸ್ ಅಂತ. ಸೊ ಈ ಜಾತ್ರೆಗೆ ತಪ್ಪದೆ ಎಲ್ಲರೂ ಬರ್ತಾರೆ? ಇಲ್ಲಿ ತಪ್ಪದೆ ಪ್ರತಿಯೊಬ್ರು ಅಕ್ಕಪಕ್ಕದಳ್ಳಿಯವರೆಲ್ಲ ಬಂದೇ ಬರ್ತಾರೆ ಸರ್.